ಸ್ನೇಹಿತರೆ ಅನ್ನಭಾಗ್ಯ ಅಂದರೆ ನಮ್ಮ ಭಾಗ್ಯ ನಾವು ಕಳೆದುಕೊಳ್ಳಬಾರ್ದು ಯಾಕೆಂದರೆ ಸರ್ಕಾರ ಬಡವರಿಗಾಗಿಯೇ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ ಹೀಗಾಗಿ ನಾವು ಅನ್ನಭಾಗ್ಯ ಅನ್ನುವಂಥ ಯೋಜನೆ ಅಂದರೆ ನಮ್ಮ ಭಾಗ್ಯ ನಾವು ಈ ಮೂರು ತಪ್ಪುಗಳು ಮಾಡಿದ್ರೆ ಕಳೆದುಕೊಳ್ತೀವಿ ಅಂತ ಸರ್ಕಾರ ಹೇಳಿದೆ ಆ ತಪ್ಪುಗಳು ಯಾವುದನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ನೀವು ಹೊಸಬ್ರ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮೊದಲನೆಯದು ಆಹಾರ ಧಾನ್ಯವನ್ನು ನಾವು ರೇಷನ್ ಅಂಗಡಿಯಲ್ಲಿ ಪಡೆದುಕೊಂಡು ನಂತರ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತೇವೆ ಹಾಗಾಗಿ ಬಹಳಷ್ಟು ಜನರು ಅಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಹೀಗಾಗಿ ಆ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥವರು ಅಗತ್ಯ ವಸ್ತುಗಳ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಪ್ರಕಾರ ಅವರಲ್ಲಿ ಕೇಸನ್ನು ದಾಖಲೆ ಮಾಡಿ ಅವರ ರೇಷನ್ ಕಾರ್ಡನ್ನು ರದ್ದು ಮಾಡುವಂತಹ ಯೋಜನೆ ಇದೆ ಇನ್ನು ಎರಡನೇದು ಇ ಕೆ ವೈ ಸಿ ಇ ಕೆ ವೈ ಸಿ ಮಾಡದೇ ಇದ್ದರೆ ರೇಷನ್ ಕಾರ್ಡ್ ರದ್ದಾಗುತ್ತೆ ಈಗಾಗಲೇ ನಮಗೆ ದೊರಕಿರ್ತಕ್ಕಂಥ ಭಾಗ್ಯವನ್ನು ನಾವು ಅಲಕ್ಷ್ಯದಿಂದ ಕಳೆದುಕೊಳ್ಳಬಾರ್ದು ಹಾಗಾಗಿ ರೇಷನ್ ಕಾರ್ಡಿಗೆ ನಾವು ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನಾವು ಇ ಕೆ ವೈ ಸಿ ಮಾಡಿಸಿದ್ರೆ ಸರ್ಕಾರದ ಯೋಜನೆಗಳು ಪಡೆದುಕೊಳ್ಳಬಹುದು ಏಕೆಂದರೆ ಸ್ನೇಹಿತರೆ ಇಂದು ಹಲವಾರು ಯೋಜನೆಗಳಿಗೆ ರೇಷನ್ ಕಾರ್ಡ್ ಕಡ್ಡಾಯ ಆಗ್ತಾ ಇದೆ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳು ತಲುಪಲಿ ಎಂಬುದೇ ಸರ್ಕಾರದ ಉದ್ದೇಶ ಆಗಿದೆ ಮೂರನೇ ಹಂತದಲ್ಲಿ ರೇಷನ್ ಕಾರ್ಡ್ ರದ್ದಾಗಲು ಆರು ತಿಂಗಳವರೆಗೂ ರೇಷನ್ ಪಡೆದೇ ಇದ್ದರೆ ರೇಷನ್ ಕಾರ್ಡ್ ರದ್ದು ಮಾಡಲಾಗ್ತದೆ ಅಂತಕ್ಕಂಥ ಮಾಹಿತಿ ಇದೆ ಹೀಗಾಗಿ ಒಂದು ತಿಂಗಳು ಎರಡು ತಿಂಗಳು ಬಿಡೋದು ಬದಲು ಆರು ಆರು ತಿಂಗಳು ಬಿಟ್ಟಿರ್ತೀವಿ ಅಷ್ಟು ಬಿಡೋದಿಲ್ಲ ಇನ್ನು ಮುಂದೆ ಪ್ರತಿ ತಿಂಗಳು ಸಹಿತ ತಾವು ರೇಷನ್ ಪಡಿಲೇಬೇಕು ಒಂದು ವೇಳೆ ಪಡೆದೇ ಹೋದರೆ ಏಕೆ ಏನೊಂದು ಒಂದು ತಿಂಗಳು ಎರಡು ತಿಂಗಳು ವೇಟ್ ಮಾಡ್ತಾರೆ ನಂತರ ಆ ರೇಷನ್ ಕಾರ್ಡನ್ನು ರದ್ದು ಮಾಡುವಂತಹ ಯೋಜನೆ ಇದೆ ಹೀಗಾಗಿ ಅಧಿಕಾರಿಗಳು ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸ್ತಿದ್ದು ಅಲಕ್ಷ್ಯ ಮಾಡದೆ ಆಹಾರ ಧಾನ್ಯ ಬೇರೆಯವರಿಗೆ ಮಾರಾಟ ಮಾಡಬೇಡಿ ಮತ್ತು ಈ ಕೆ ಮಾಡಿಸಿ ಮತ್ತು ಪ್ರತಿ ತಿಂಗಳು ತಾವು ರೇಷನನ್ನು ಪಡೆದುಕೊಂಡು ತಮ್ಮ ಅನ್ನ ಭಾಗ್ಯ ಕಾಯ್ದುಕೊಳ್ಳಿರಿ ಅಂತಕ್ಕಂತಹ ಮಾಹಿತಿ ಜನ ಕಲ್ಯಾಣ ನೀಡ್ತಾಯಿದೆ ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು